ವೇದಿಕೆಯ ಮೇಲಿರುವಂಥ ಟೀಮ್ ಕರ್ನಾಟಕ ಇದು ಕರ್ನಾಟಕವನ್ನು ಮುನ್ನಡೆಸುವಂಥ ಅತ್ಯಂತ ಸಶಕ್ತ ದಕ್ಷ ಪ್ರಾಮಾಣಿಕ ದೂರದೃಷ್ಟಿಯುಳ್ಳುವಂಥ ಒಂದು ಟೀಮನ್ನು ಇಡೀ ಕರ್ನಾಟಕ ಜನತೆಗೆ ಆರು ತಿಂಗಳ ಸಾಧನೆಯೊಂದಿಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೆ ನಾನು ಒಬ್ಬ ಈ ಟೀಮಿನ ಒಬ್ಬ ಸದಸ್ಯ ಕರ್ನಾಟಕ ರಾಜ್ಯ ಮುನ್ನಡೆಸ್ತಿರುವಂಥ ಎಲ್ಲ ನನ್ನ ನೆರೆದಿರುವಂಥ ಹಿರಿಯರೇ ಅಧಿಕಾರಿ ಬಂಧುಗಳೇ ವಿಶೇಷವಾಗಿ ಮುಖ್ಯ ಕಾರ್ಯದರ್ಶಿಗಳೇ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಸೋಷಲ್ ಆ್ಯಂಡ್ ಎಕನಾಮಿಕ್ ಚೇಂಜಿನ ಡೈರೆಕ್ಟರ್ ಆದಂಥ ರಾಜಶೇಖರ್ ಅವರು ಮಾಧ್ಯಮದ ಸ್ನೇಹಿತರು ನಾವೆಲ್ಲ ಕನ್ನಡ ನೆಲದಲ್ಲಿ ಹುಟ್ಟಿದ್ದೇವೆ ಬಾಳ್ತಾ ಇದ್ದೇವೆ ಬದುಕ್ತಾ ಇದ್ದೇವೆ ಇದು ನಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಕನ್ನಡ ನಾಡು ಇದು ದೇವರ ಆಶೀರ್ವಾದ ಇರುವಂಥ ಒಂದು ನಾಡು ನೈಸರ್ಗಿಕ ದತ್ತವಾಗಿ ಅತ್ಯಂತ ಶ್ರೀಮಂತವಾಗಿರುವಂಥ ಒಂದು ನಾಡು ಇಲ್ಲಿ ನಿಸರ್ಗ ನಮಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅದನ್ನು ಒಂದು ನಿಮಿಷ ನಾವು ಗಮನಿಸಿದರೆ ಕರ್ನಾಟಕದಲ್ಲಿ ಹುಟ್ಟುವ ಅಥವಾ ಕರ್ನಾಟಕ ಮೇಲ್ಭಾಗದ ರಾಜ್ಯದಲ್ಲಿ ಹುಟ್ಟುವ ಎಲ್ಲ ನದಿಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹರಿತವೆ ಪಶ್ಚಿಮಕ್ಕೆ ನಮಗೆ ಇವತ್ತು ಅರಬ್ಬಿ ಸಮುದ್ರ ಇದೆ ಪೂರ್ವದಲ್ಲಿ ನಮ್ಮ ನಾಡಿದೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯೋದ್ರಿಂದ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಕೃಷ್ಣ ಕಾವೇರಿ ಮಲಪ್ರಭಾ ಘಟಪ್ರಭ ನೇತ್ರಾವತಿ ಎಲ್ಲವೂ ಎಲ್ಲ ನದಿಗಳು ತುಂಗ ಭದ್ರಾ ಎಲ್ಲ ನದಿಗಳು ಪೂ ಪೂರ್ವಕ್ಕೆ ಹರಿತವೆ ಹೀಗಾಗಿ ಕರ್ನಾಟಕದ ನಕ್ಷೆಯನ್ನು ನೋಡಿದಾಗ ನಾವು ಮೇಲಿನಿಂದ ತಳಗಡೆ ನೋಡಿದಾಗ ನಮ್ಮ ಗಂಗಾ ಮಾತೆ ಎಷ್ಟು ನಮ್ಮನ್ನು ಹರಿಸಿದಾಳೆ ಅನ್ನೋದನ್ನು ನಾವು ನೋಡ್ಬೋದು ಇದರ ಪರಿಣಾಮವಾಗಿ ಮತ್ತು ನಮ್ಮ ಹವಾಮಾನ ಕ್ಲೈಮೆಟಿಕ್ ಕಂಡೀಷನ್ ಪರಿಣಾಮವಾಗಿ ಕರ್ನಾಟಕದಲ್ಲಿ ಇವತ್ತು ಹತ್ತು ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದೆ ಹತ್ತು ಕೃಷಿಯ ವಲಯಗಳು ಇವತ್ತು ಕರ್ನಾಟಕದಲ್ಲಿದೆ ಹೀಗಾಗಿ ಮುನ್ನೂರ ಅರವತ್ತೈದು ದಿವಸವೂ ಕೂಡ ಕರ್ನಾಟಕದ ಒಂದಿಲ್ಲ ಒಂದು ಭಾಗದಲ್ಲಿ ನಿರಂತರವಾಗಿ ಕೃಷಿ ಪದಾರ್ಥಗಳ ತೋಟಗಾರಿಕೆಯ ಪದಾರ್ಥಗಳ ಉತ್ಪಾದನೆ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿವಸ ಇರುತ್ತೆ ಈ ಭಾಗ್ಯ ಬೇರೆ ಯಾವ ರಾಜ್ಯದಲ್ಲಿಲ್ಲ ನಮಗೆ ದಿಟ್ಟವಾದಂಥ ಅರಣ್ಯ ಸಂಪತ್ತಿದೆ ಭೂ ಭೂಗರ್ಭದಲ್ಲಿ ಇವತ್ತು ಖನಿಜ ಸಂಪತ್ತು ಅಪಾರವಾಗಿದೆ ನಮ್ಮ ಅಯರ್ನೋರ್ ಅಂತ ನಾವೇನು ಕರಿತೀವಿ ಕಬ್ಬಿಣ ಆದಿರು ಬೇರೆ ರಾಜ್ಯದಲ್ಲಿ ಇಲ್ಲಂತಲ್ಲ ಆದರೆ ಕರ್ನಾಟಕದ ಕಬ್ಬಿನ ಅದಿರು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಕಬ್ಬಿಣ ಅದಿರಿದೆ ಆದ್ದರಿಂದ ನಮ್ಮ ಈ ನೈಸರ್ಗಿಕ ದತ್ತವಾಗಿರುವಂಥ ಈ ಸಂಪತ್ತನ್ನು ಸ್ವಲ್ಪ ರಮಣ ಆಮೇಲೆ ಬರ್ತು ಈ ಸಂಪತ್ತನ್ನು ನಮ್ಮದು ಪ್ರಾರಂಭಿಕವಾಗಿ ಸಾಂಸ್ಕೃತಿಕವಾಗಿ ಸುಭಿಕ್ಷೆ ನಾಡಾಗಿ ಪರಿವರ್ತನೆ ಮಾಡಿದೆ ಕರ್ನಾಟಕಕ್ಕೆ ಭವ್ಯ ಪರಂಪರೆಯನ್ನು ಕೊಟ್ಟಂಥ ಗಂಗರು ಚೋಳರು ಬಾದಾಮಿ ಚಾಲುಕ್ಯರು ವಿಜಯನಗರದ ಸಾಮ್ರಾಜ್ಯದ ಅರಸರು ಮೈಸೂರು ಸಂಸ್ಥಾನದ ಅರಸರು ಒಂದು ದೊಡ್ಡ ಅದ್ಭುತವಾದಂಥ ಸಂಸ್ಕೃತಿಯನ್ನು ಅವ್ರು ಬಿಟ್ಟು ಹೋಗಿದ್ದಾರೆ ಹನ್ನೊಂದನೇ ಶತಮಾನದ ಕಲ್ಯಾಣ ಚಾಲುಕ್ಯರು ಶಿಲಾಶಾಸನದಲ್ಲಿ ಅವರು ಬರೆದಿಟ್ಟು ಹೋಗಿದ್ದಾರೆ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ ಆಳುವುದು ಬೇರೆ ಆಡಳಿತ ಮಾಡುವುದು ಬೇರೆ ರೂಲಿಂಗ್ ಇಸ್ ಡಿಫ್ರೆಂಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಡಿಫ್ರೆಂಟ್ ಹನ್ನೊಂದನೇ ಶತಮಾನದಲ್ಲಿ ಆ ಸ್ಪಷ್ಟತೆಯ ಆಡಳಿತದ ವ್ಯವಸ್ಥೆ ಬಹುತೇಕವಾಗಿ ಅತ್ಯಂತ ಪ್ರಾಚೀನವಾಗಿರುವಂಥದ್ದು ಭಾರತ ದೇಶದಲ್ಲಿ ಎಲ್ಲಾದರೂ ಇದ್ದರೆ ಅದು ಕರ್ನಾಟಕದಲ್ಲಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಇದರ ಜೊತೆಗೆ ನಮ್ಮ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಕಿಚ್ಚವನ್ನು ಹಚ್ಚಿ ದೇಶ ಅಭಿಮಾನವನ್ನು ತುಂಬಿ ಕಿತ್ತು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ರಾಣಿ ಅಂಬಕ್ಕ ಹಲವಾರು ಮಹನೀಯರು ದೊಡ್ಡ ಪಟ್ಟಿ ಇದೆ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಸ್ವತಂತ್ರ ನಂತರದ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಮರ್ಥವಾಗಿರುವಂಥ ಆಡಳಿತ ಕೊಟ್ಟಿರುವಂಥ ಪರಂಪರೆ ಕರ್ನಾಟಕದ ಆಳಿದಂಥ ಪ್ರಜಾಪ್ರಭುತ್ವ ಬಂದ ಮೇಲೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುತ್ತಾ ಮೌಲ್ಯಗಳನ್ನು ಇಟ್ಟುಕೊಂಡು ಆಡಳಿತ ಮಾಡಿರುವಂಥ ಪರಂಪರೆ ಎಲ್ಲ ಸರ್ಕಾರಗಳಿಗೆ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಹೋಗ್ತದೆ ಪ್ರತಿಯೊಬ್ಬರೂ ಕೂಡ ರಾಜ್ಯ ಕಟ್ಟದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾನು ಆ ಪ್ರತಿಯೊಬ್ಬರ ಕೊಡುಗೆಯನ್ನು ಇವತ್ತು ಸ್ಮರಣೆಯನ್ನು ನಾನು ಮಾಡ್ತಾ ಇದ್ದೇನೆ ಈ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿದೆ ರಾಜಕಾರಣ ಹೊರತುಪಡಿಸಿ ನೆಲ ಜಲ ಜನ ವಿಷಯ ಬಂದಾಗ ನಾವೆಲ್ಲ ಒಂದಾಗಿ ರಾಜ್ಯದ ಹಿತ ಕಾಪಾಡಲು ನಾವೆಂದು ಹಿಂದೆ ಮುಂದೆ ನೋಡಿಲ್ಲ ಯಶಸ್ವಿಯಾಗಿದ್ದೇವೆ ಈ ಎಲ್ಲ ವಿಷಯಗಳನ್ನು ನಾನು ಯಾಕೆ ಇದ್ದೀನಿ ಅಂತಂದರೆ ಇವೆಲ್ಲವೂ ಕೂಡ ನಮ್ಮ ಪೀಳಿಗೆಗೆ ಬಳುವಳಿಯಾಗಿ ಬಂದಿದೆ ಇದು ನಮ್ಮ ಲೆಗಸಿ ಇದು ನಮ್ಮ ಪರಂಪರೆ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಇತಿಹಾಸ ಇದು ನಮ್ಮ ನೈಸರ್ಗಿಕ ಶಕ್ತಿ ಇದರ ಜೊತೆಗೆ ಕೃಷಿಯಲ್ಲಿ ಅಭಿವೃದ್ಧಿ ನಮ್ಮ ಶ್ರೇಷ್ಠವಾದಂತಹ ಕೃಷಿ ವಿಜ್ಞಾನಿಗಳು ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ನಾನು ಸ್ಯಾಟ್ ಅನ್ನುವಂಥ ಸಂಸ್ಥೆಗೆ ಹೋಗಿದ್ದೆ ನಾನು ಎರಡು ಸಾವಿರ ಎಂಟರಲ್ಲಿ ಹೈದರಾಬಾದ್ನ ಹತ್ರ ಇದೆ ಅದು ಇಡೀ ವಿಶ್ವದಲ್ಲೇ ಎಂಟು ಸಂಸ್ಥೆಗಳಿದೆ ಅದರಲ್ಲಿ ಇದೊಂದು ಎರಿಡ್ ಝೋನ್ ಇರುವಂಥ ಒಣ ಹವಾಮಾನ ಇರುವಂಥ ಅಲ್ಲಿರುವಂಥ ಎಲ್ಲ ಕೃಷಿ ಉತ್ಪನ್ನಗಳ ಬಗ್ಗೆ ಅಧ್ಯಯನ ಮಾಡುವಂಥ ದೊಡ್ಡ ಸಂಸ್ಥೆ ಅಲ್ಲಿ ನನಗೆ ಶ್ರೇಷ್ಠವಾದಂಥ ಜೋಳ ವಿಶ್ವದಲ್ಲಿ ಅಂತ ತೋರಿಸಿದ್ರು ನನಗೆ ಇದು ಇದಕ್ಕೆ ನೂರ ಎಂಟು ಎರ್ಷ್ ವರ್ಷದ ಒಂದು ಇತಿಹಾಸ ಇದೆ ಅಂತ ಎಲ್ಲಿಂದ ಕೇಳಿದರೆ ಅದು ಕರ್ನಾಟಕದ್ದು ಅಂತೇಳಿ ಎಣ್ಣೆ ಬೀಜ ಸುಮಾರು ಎಂಬತ್ತು ವರ್ಷದ ಎಣ್ಣೆ ಬೀಜದ ಶ್ರೇಷ್ಠ ಬೀಜಗಳನ್ನು ತೋರಿಸಿದ್ರು ಎಲ್ಲಿಂದು ಅಂದರೆ ಕರ್ನಾಟಕ ಹತ್ತಿ ಶ್ರೇಷ್ಠವಾಗಿರುವಂಥ ಹತ್ತಿ ರಾಯಚೂರದ್ದು ಅಂತ ನನಗೆ ತೋರಿಸಿದ್ರು ನನಗೆ ಭಾಳ ಆಶ್ಚರ್ಯ ಮತ್ತು ಸಂತೋಷ ಆಯಿತು ಇದು ನಮ್ಮ ಭೂಮಿ ತಾಯಿ ನಮಗೆ ಕೊಟ್ಟಿರುವಂಥದ್ದು ಇದರ ಜೊತೆ ಜೊತೆಗೆ ನಮ್ಮ ಕೈಗಾರಿಕೆಯಲ್ಲಿ ನಾವು ಹಿಂದೆ ಬಿದ್ದಿಲ್ಲ ಭಾರತ ದೇಶದಲ್ಲಿ ಅತ್ಯಂತ ಫಂಡಮೆಂಟಲ್ ಬೇಸಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕದಲ್ಲಿದೆ ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗಿರುವಂಥ ರಾಜ್ಯ ಒಡೆತನದಲ್ಲಿರುವಂಥ ಕೈಗಾರಿಕೆಗಳಿಂದ ಹಿಡಿದು ಸ್ವತಂತ್ರ ನಂತರದ ಕೇಂದ್ರ ಸ್ವಾಮ್ಯದ ಕೈಗಾರಿಕೆಗಳು ಅದು ಅರ್ತ್ ಮೂವಿಂಗ್ ಇಕ್ವಿಪ್ಮೆಂಟ್ಸಿಂದ ಹಿಡಿದು ಎಲೆಕ್ಟ್ರಾನಿಕ್ ವರ್ಗು ಬಿ ಎಚ್ ಎಲ್ ಬಿ ಎಮ್ ಎಲ್ ಬಿ ಎಲ್ ಎಚ್ ಎಲ್ ಎನ್ ಎಲ್ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಸೋಪ್ದಿಂದ ಹಿಡಿದು ಉಕ್ಕವನ್ನು ತಯಾರು ಮಾಡುವಂಥ ಪೇಪರನ್ನು ತಯಾರು ಮಾಡುವಂಥ ಇಂಕನ್ನು ತಯಾರು ಮಾಡುವಂಥ ಕೈಗಾರಿಕೆಗಳು ನಮ್ಮ ಕರ್ನಾಟಕದಲ್ಲಿದೆ ಅಲ್ಲದೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಆರ್ ಎನ್ ಡಿ ಸಂಶೋಧನಾ ಕೇಂದ್ರ ಕೇಂದ್ರ ರಾಜ್ಯ ಸರ್ಕಾರ ಸೌಮ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಶೋಧನೆ ಆಗಿದೆ ಖಾಸಗಿ ವಲಯದಲ್ಲಿ ದೊಡ್ಡ ಪ್ರಮಾಣದ ಸಂಶೋಧನೆ ಇದೆ ನಿಮಗೆ ಆಶ್ಚರ್ಯ ಆಗುತ್ತೆ ನೂರ ಎಂಬತ್ತು ವರ್ಲ್ಡ್ ಕ್ಲಾಸ್ ಜಗತ್ತು ಪ್ರಸಿದ್ಧವಾಗಿರುವಂಥ ಸಂಶೋಧನೆ ಕೇಂದ್ರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತಲಲ್ಲಿದೆ ಇದನ್ನು ನಾವು ಇವತ್ತು ಸದ್ಬಳಕೆ ಮಾಡ್ಕೋಬೇಕಾಗಿದೆ ಒಂದು ಸರ್ಕಾರ ಅದರ ಒಂದು ಯಶಸ್ಸು ತನಗಿರುವಂಥ ಸಂಪನ್ಮೂಲಗಳನ್ನು ಮಾನವ ಸಂಪನ್ಮೂಲಗಳನ್ನು ವೈಜ್ಞಾನಿಕ ಸಂಪನ್ಮೂಲಗಳನ್ನು ನಿಸರ್ಗದತ್ತವಾಗಿರುವಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಕನ್ವರ್ಜೆನ್ಸ್ ಮಾಡಿ ರಾಜ್ಯವನ್ನು ಕಟ್ಟಲು ಯಾವ ರೀತಿ ನಾವು ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅದರ ಮೇಲೆ ಮುಂದಿನ ರಾಜ್ಯ ಭವಿಷ್ಯ ತೀರ್ಮಾನ ಆಗ್ತದೆ ಆದ್ದರಿಂದ ಈ ಆರು ತಿಂಗಳಲ್ಲಿ ನಾನು ಕರ್ನಾಟಕ ಆಡಳಿತವನ್ನು ಹೊಸದಾಗಿ ನಾನು ನೋಡ್ತಾ ಇಲ್ಲ ನನಗೆ ಹಲವಾರು ಅವಕಾಶಗಳು ಇತ್ತು ಕರ್ನಾಟಕ ಆಡಳಿತವನ್ನು ನೋಡೋದಕ್ಕೆ ಐದು ಜನ ಮುಖ್ಯಮಂತ್ರಿಗಳ ಜೊತೆಗೆ ಅತ್ಯಂತ ಸಮೀಪದಲ್ಲಿ ಹತ್ತಿರದಲ್ಲಿ ಆಡಳಿತವನ್ನು ನಾನು ನೋಡಿದ್ದೇನೆ ಆಡಳಿತ ವ್ಯವಸ್ಥೆಯನ್ನು ನೋಡಿದ್ದೇನೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ಬರಗಾಲ ಬಂದಿದೆ ಹಿಂದೆ ಪ್ರವಾಹ ಬಂದಿದೆ ಆದರೆ ಆರೋಗ್ಯದ ಒಂದು ತುರ್ತು ಪರಿಸ್ಥಿತಿ ಮತ್ತು ಪ್ರಭಾವ ಎರಡು ಒಟ್ಟಿಗೆ ಎಂದು ಕೂಡ ಬಂದಿರಲಿಲ್ಲ ಒಂದು ಕಡೆ ಜನರ ಜೀವಗಳನ್ನು ಉಳಿಸಬೇಕು ಜೀವದ ಜೊತೆಗೆ ಅವರ ಬದುಕನ್ನು ಉಳಿಸಬೇಕು ಇನ್ನೊಂದೆಡೆ ಅವರ ಶ್ರಮದ ಪ್ರತಿಫಲವನ್ನು ನೈಸರ್ಗಿಕ ವಿಕೋಪದಿಂದ ಉಳಿಸಬೇಕು ಅಷ್ಟೇ ಅಲ್ಲ ಮತ್ತೆ ಅವರು ಬದುಕು ಕಟ್ಟಿಕೊಳ್ಳಲು ಸರ್ಕಾರ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಇದರ ಜೊತೆಗೆ ಈ ಕರೋನಾ ಅನ್ನುವ ಮಹಾಮಾರಿ ಆರ್ಥಿಕವಾಗಿ ಬಹಳ ದೊಡ್ಡ ದುಷ್ಪರಿಣಾಮ ವಿಶ್ವದಲ್ಲಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿದೆ ಬಹಳ ದೊಡ್ಡ ಸವಾಲು ಮನಸ್ಸು ತುಡಿತದೆ ಹಂಬಲಿಸ್ತದೆ ನನ್ನ ಜನರಿಗೆ ಅದನ್ ಮಾಡಬೇಕು ಇದನ್ನ ಮಾಡಬೇಕು ವಿದ್ಯಾರ್ಥಿಗಳಿಗೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಮಾಡಬೇಕು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ವಿಶೇಷ ಕಾರ್ಯಕ್ರಮ ಮಾಡಬೇಕು ರೈತರಿಗೆ ಸಹಾಯ ಮಾಡಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಒಂದು ಕಡೆ ಮನಸ್ಸು ತುಡಿತದೆ ಇನ್ನೊಂದು ಕಡೆ ಆರ್ಥಿಕ ಸಂಪನ್ಮೂಲ